ಮನೆ ಮದ್ದು ನಮ್ಮ ಭಾರತದಲ್ಲಿ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದ ಪದ್ಧತಿ. ಮನುಷ್ಯರಿಗೆ ಮಾತ್ರವಲ್ಲ, ನಮ್ಮ ಸಾಕು ಪ್ರಾಣಿಗಳು ಅನಾರೋಗ್ಯಕ್ಕೆ ತುತ್ತಾದಾಗ ಕೂಡ ಹಿರಿಯರು ಮನೆ ಮದ್ದು ಬಳಸಿ ಚಿಕಿತ್ಸೆ ಕೊಡುತ್ತಾ ಬಂದಿದ್ದಾರೆ. ಇತ್ತೀಚೆಗೆ ಈ ಮನೆ ಮದ್ದು ಪ್ರಯೋಗ ಕಡಿಮೆಯಾಗಿದೆಯಾದರೂ ಕೆಲವೊಂದು ಸುಲಭ ಚಿಕಿತ್ಸಾ ಉಪಾಯಗಳು ಇಲ್ಲಿವೆ. ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಕಡಿಮೆ ಹಾಲು ಕೊಡುವ ಹಸುಗಳಿಗೆ ಮದ್ದಿಗೆ ಬೇಕಾದ ಪದಾರ್ಥ ಶತಾವರಿ ಬೇರು. ಕೊಡುವ ವಿಧಾನ, 250 ಗ್ರಾಂ ಶತಾವರಿ ಬೇರನ್ನು ತೆಗೆದುಕೊಳ್ಳಿ. ಅದನ್ನು ಚೆನ್ನಾಗಿ ಪುಡಿ ಮಾಡಿ. ಪುಡಿ ಮಾಡಿದ ಬೇರನ್ನು 200 ಗ್ರಾಂ ಬೆಲ್ಲದೊಂದಿಗೆ ಬೆರೆಸಿ 3-5 ದಿನ ತಿನ್ನಲು ಕೊಡಿ. ಶಿಲೀಂಧ್ರಗಳ ಸೋಂಕು ಬೇಕಾದ ಪದಾರ್ಥ ಬೆಳ್ಳುಳ್ಳಿ, ಬೇವಿನ ಎಲೆ. ಬಳಸುವ ವಿಧಾನ, ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಗಾಯ ಇರುವ ಜಾಗಕ್ಕೆ ದಿನಾಲು ಹಚ್ಚಿ. ಅಥವಾ ಬೇವಿನ ಎಲೆ, ತೊಗಟೆ, ಹೂವು ಮತ್ತು ಬೀಜಗಳು ಎಲ್ಲ ಬೆರೆಸಿ ಪೇಸ್ಟ್ ಮಾಡಿಕೊಳ್ಳಿ. ಅದನ್ನು ದಿನಾಲು ಗಾಯದ ಜಾಗಕ್ಕೆ ಹಚ್ಚಿ. ಹೊಟ್ಟೆ ಉಬ್ಬರ ಮದ್ದಿಗೆ ಬೇಕಾದ ವಸ್ತು ಶುಂಠಿ, ಬೆಳ್ಳುಳ್ಳಿ, ಏಲಕ್ಕಿ, ಲವಂಗ ಮತ್ತು ಬೆಲ್ಲ. ಬಳಸುವ ವಿಧಾನ, 50 ಗ್ರಾಂ ಶುಂಠಿ, 1 ಬೆಳ್ಳುಳ್ಳಿ, 3 ಏಲಕ್ಕಿ, 6 ಲವಂಗ ಇವುಗಳನ್ನು 1/2 ಲೀಟರ್ ನೀರಿನಲ್ಲಿ ಹಾಕಿ ಕಾಯಿಸಿ ಅದಕ್ಕೆ ಬೆಲ್ಲವನ್ನು ಸೇರಿಸಿದರೆ ಕಷಾಯ ತಯಾರಾಗುತ್ತದೆ. ಇದನ್ನು ದಿನಾಲು 1 ಟೈಮ್ ಕೊಡಿ. ನಿರ್ಜಲೀಕರಣ ಬೇಕಾದ ಸಾಮಗ್ರಿಗಳು ಉಪ್ಪು, ಅಡುಗೆ ಸೋಡಾ ಮತ್ತು ಸಕ್ಕರೆ. ಬಳಸುವ ವಿಧಾನ, 1 ಲೀಟರ್ ನೀರನ್ನು ತೆಗೆದುಕೊಳ್ಳಿ. ಅದರಲ್ಲಿ 2 ಚಮಚ ಉಪ್ಪು, 1/2 ಟೀ ಚಮಚ ಅಡಿಗೆ ಸೋಡಾ, 4 ಟೀ ಚಮಚ ಸಕ್ಕರೆ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ. ಹಸುಗಳಿಗೆ 2-3 ಲೀಟರ್ ದ್ರಾವಣವನ್ನು ದಿನಕ್ಕೆ 2 ಬಾರಿ ಕೊಡಿ. ಕರುಗಳಿಗೆ 1 ಲೀಟರ್ ದಿನದಲ್ಲಿ 2 ಬಾರಿ ಕುಡಿಯಲು ಕೊಡಿ. ಭೇದಿ, 100 ml ಮಜ್ಜಿಗೆಯನ್ನು ದಿನದಲ್ಲಿ 2 ಬಾರಿ ಕುಡಿಸುವುದು. ಹೊರ ಪರಾವಲಂಬಿ ಜೀವಿಗಳ ಕಾಟ, ಸೀತಾಫಲ ಬೀಜ ಅಥವಾ ಎಲೆಗಳನ್ನು ಚೆನ್ನಾಗಿ ರುಬ್ಬಿ ಅದರಲ್ಲಿ ತರಕಾರಿಯ ಎಣ್ಣೆಯನ್ನು ಮಿಶ್ರಣ ಮಾಡಿ ದಿನಾಲು ದೇಹದ ಮೇಲೆ 5 ದಿನಗಳ ಕಾಲ ಹಚ್ಚಿ. ಅಥವಾ ಸೀತಾಫಲ ಬೀಜ 1 ಭಾಗ, ಬೇವಿನ ಬೀಜ 1 ಭಾಗ ಮತ್ತು ತಂಬಾಕು ಎಲೆ 1/2 ಭಾಗ ತೆಗೆದುಕೊಂಡು ಪೇಸ್ಟ್ ಮಾಡಿ ಅದನ್ನು 2 ಲೀಟರ್ ನೀರಿನಲ್ಲಿ ಬೆರೆಸಿ ಅದನ್ನು ದೇಹದ ಮೇಲೆ ದಿನಾಲು ಹಚ್ಚಿ. ಗಾಯದಲ್ಲಿನ ಹುಳು ಸೀತಾಫಲ ಎಲೆ ಮತ್ತು ಬೇವಿನ ಎಲೆ ಮಿಶ್ರಣ ಮಾಡಿ ಪೇಸ್ಟ್ ಮಾಡಿಕೊಳ್ಳಿ. ದಿನಕ್ಕೆ 3-5 ದಿನ ಹಚ್ಚಿ, ದಿನಕ್ಕೆ 2 ಸಲ. ಕೆಚ್ಚಲು ಬಾವು, 2-3 ಅಲೋವೆರಾ ಎಲೆಗಳನ್ನು ತೆಗೆದುಕೊಳ್ಳಿ ಮತ್ತು 0.50 ಗ್ರಾಂ ತೆಗೆದುಕೊಳ್ಳಿ. ಚೆನ್ನಾಗಿ ಮಿಶ್ರಣ ಮಾಡಿ ಪೇಸ್ಟ್ ತಯಾರಿಸಿ. ಹಾಲು ಹಿಂಡಿದ ಬಳಿಕ ಪೇಸ್ಟ್ ಅನ್ನು ಲೇಪನ ಮಾಡಬೇಕು 4-5 ದಿನ. ಚರ್ಮದ ಕಾಯಿಲೆ ಬೇವಿನ ಎಲೆ, ಹೂವು, ತೊಗಟೆ ಚೆನ್ನಾಗಿ ಮಿಶ್ರಣ ಮಾಡಿ ದೇಹದ ಮೇಲೆ ಸವರಿ. ಅಥವಾ ಗಾಯವನ್ನು ಬಿಸಿ ನೀರಿನಿಂದ ತೊಳೆದು ಅರಿಶಿನ ಪ್ಲಸ್ ಬೆಣ್ಣೆ ಸೇರಿಸಿ ದಿನ ಹಚ್ಚಿದರೆ ಗಾಯ ಬಹುಬೇಗನೆ ಗುಣವಾಗುತ್ತದೆ. ಉರಿಮೂತ್ರ, 1 ಲೋಟ ನೀರಿನಲ್ಲಿ 1/2 ನಿಂಬೆಹಣ್ಣಿನ ರಸವನ್ನು ಹಿಂಡಿ ದಿನಕ್ಕೆರಡು ಬಾರಿಯಂತೆ ಕುಡಿಸಿದರೆ ಉರಿಮೂತ್ರ ಕಡಿಮೆಯಾಗುತ್ತದೆ. ಬಾಯಿಯಲ್ಲಿ ಹುಣ್ಣು, ಜೇನುತುಪ್ಪ ಇಲ್ಲವೇ ಬೆಲ್ಲದ ಪಾಕ 10 ml ದಿನಕ್ಕೆ 2 ಬಾರಿ ಬಾಯಿಯಲ್ಲಿ ಹಾಕುವುದು. ಕೆಮ್ಮು ಅಥವಾ ನೆಗಡಿ, 1 ಎಸಳು ಬೆಳ್ಳುಳ್ಳಿ, 4 ಪ್ರಮಾಣದ ಹಸಿ ಶುಂಠಿ ದಿನಕ್ಕೆ 2 ಬಾರಿ
ತಿನ್ನಿಸುವುದು. ಮಾಸು ಅಥವಾ ಸತ್ತೆ ಬೀಳದಿದ್ದಾಗ 50 ಗ್ರಾಂ ಬೆಲ್ಲವನ್ನು ಕರು ಹಾಕಿದ ನಂತರ ಕೊಡಬೇಕು. ಕೃಷಿ ಹಾಗೂ ಪಶು ಸಂಗೋಪನೆಯ ಸಲಹೆಗಾಗಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮ ಚಾನೆಲ್ ಜೊತೆಗಿರಿ. ನಮಸ್ಕಾರ.